friends, welcome to Bhumika Kitchen. I am Bhumika Sudarshan. Ivattu simple agi ondu belegalu upayogisikondu chutney madod hege anta torustha idini. Belegalu kempu chutney madod hege anta nodana banni. Akki rotti dosa gantu olle combination banni madod hege anta torustini. Stove on madkondu bandli olagade 1 teaspoon enne hakondidini. Enne onchur bisi aagthide hage kadle bele 2 tablespoon. ಕಡಲೆ ಬೇಳೆ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ತೊಗರಿ ಬೇಳೆ 1 ಟೇಬಲ್ ಸ್ಪೂನ್ ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಯಲ್ಲೇ ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್ ಹಾಕೊಂಡು ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಬೇಳೆಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಒಂದು 8 ಬ್ಯಾಡಗಿ ಮೆಣಸಿನಕಾಯಿ ಜೊತೆಗೆ ಇಂಗು ಪುಡಿ ಒಂದು 2 ಪಿಂಚ್ ಅಷ್ಟು ಈ ಬ್ಯಾಡಗಿ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ಯಾಡಗಿ ಮೆಣಸಿನಕಾಯಿ ಒಂಚೂರು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 1/2 ಕಪ್ಪಷ್ಟು ಹಸಿ ತೆಂಗಿನ ತುರಿ ಈ ತೆಂಗಿನ ತುರಿ ಚೆನ್ನಾಗಿ ಒಳ್ಳೆ ಘಮ ಬರಬರ್ತನೋ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತೆಂಗಿನಕಾಯಿದು ಒಳ್ಳೆ ಘಮ ಬರಕ್ಕೆ ಶುರುವಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರೋಷ್ಟು ಕರಿಬೇವಿನ ಸೊಪ್ಪು 1 ಗರಿ ಹುಣಸೆ ಹಣ್ಣು 1 ಚಿಕ್ಕ ಪೀಸ್ ಅಂದರೆ 1 ಇಂಚಷ್ಟು ಬೆಲ್ಲ 1/4 ಟೀಸ್ಪೂನ್ ಅಥವಾ 1 ಟೀಸ್ಪೂನ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ಚಟ್ನಿದು ಸ್ಪೆಷಲ್ ಏನು ಗೊತ್ತಾ ಎಲ್ಲನೂ ಫ್ರೈ ಮಾಡಿಬಿಟ್ಟು ನಾವು ರುಬ್ಕೊಳ್ಳೋದ್ರಿಂದ ಇದು ಬೇಗ ಹಾಳಾಗೋದಿಲ್ಲ ಅಂದರೆ ಬೆಳಗ್ಗೆ ಮಾಡಿದ್ದು ನೀವು ರಾತ್ರಿವರೆಗೂ ಇಟ್ಕೊಂಡು ತಿನ್ಬೋದು ಎಲ್ಲಾದರೂ ಪಿಕ್ನಿಕ್ಕು ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಪ್ಯಾಕ್ ಮಾಡೋದಾದರೆ ಒಂದು ಒಳ್ಳೆ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಹೀಗೇನೆ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಳ್ತೀನಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಮೊದಲು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಈ ಚಟ್ನಿನ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ನೈಸಿಗೂ ಬೇಡ ತುಂಬ ತರತರಿಯೂ ಬೇಡ ಮೀಡಿಯಂ ಹದದಲ್ಲಿ ರುಬ್ಕೋಬೇಕು ಬೇಳೆಗಳು ಹಾಕ್ಕೊಂಡು ಮಾಡ್ಕೊಂಡಿರೋವಂಥ ಕೆಂಪು ಚಟ್ನಿನ ರುಬ್ಕೊಂಡಿದ್ದೀನಿ ನೋಡಿ ತರತರಿಯಾಗಿ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತಿನ್ನೋದಕ್ಕೆ ರೆಡಿ ಇದೆ ಇದು ಉಪ್ಪು ಹುಳಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿರೋವಂಥ ಬೇಳೆ ಕೆಂಪು ಚಟ್ನಿ ರೆಡಿ ಇದೆ ನೋಡಿ ಎಲ್ಲ ವೆರೈಟಿ ಬೇಳೆಗಳನ್ನ ಉಪಯೋಗಿಸ್ಕೊಂಡು ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಬೇರೆ ಟೈಮ್ಗಳಲ್ಲೂ ಅಂದರೆ ಕಳೆದ ರೆಸಿಪಿಗಳಲ್ಲೂ ನಾನು ಬೇಳೆ ಚಟ್ನಿಗಳೆಲ್ಲ ತೋರಿಸಿದ್ದೀನಿ ಆದರೆ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇದರಲ್ಲಿ ಯಾವುದೇ ಒಂದು ಶುಂಠಿ ಬೆಳ್ಳುಳ್ಳಿ ಆಗಲಿ ಏನು ಉಪಯೋಗಿಸ್ದೆ ಹಾಗೆ ಮಾಡಿದ್ದೀನಿ ಈ ಚಟ್ನಿ ಅಂತೂ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಚಪಾತಿ ಇದೆಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ನು ದೋಸೆಗಂತೂ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್